ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡಿನಹಳ್ಳಿ ಗ್ರಾಮದವನು. ಪ್ರಸ್ತುತ ಬಸವ ಕೇಂದ್ರ ಗೋಕುಲ ಹುಬ್ಬಳ್ಳಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸಾಹಿತಿಯಾಗಿ, ವಿಶೇಷವಾಗಿ ಆಧುನಿಕ ವಚನಕಾರನಾಗಿ ವಚನಗಳ ರಚನೆ ಮಾಡಿದ್ದೇನೆ. ಅದರಲ್ಲಿ ವಚನ ಶ್ರೀಗಂಧ ಎನ್ನುವಂಥದ್ದು 365 ವಚನಗಳ ಸಂಕಲನ ಕೃತಿ. ಇದರಲ್ಲಿ ಕೆಲವು ಆಯ್ದ ವಚನಗಳನ್ನು ನಾನಿಲ್ಲಿ ನಿರ್ವಚನ ಮಾಡ್ತಾ ಇದ್ದೇನೆ. ನಾನು ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂತಹ ಪ್ರೊಫೆಸರ್ ಕೆಂಧೂಳಿ ಅವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಈಗ ವಚನ ವಾಚನ. ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನು ಉಂಡು, ಹಾಕಿದ ಅನ್ನವನು ಉಂಡು ಸಾಕಿದವರ ಮನೆ ಕಾಯ್ದು ಋಣ, ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವದಯ್ಯ, ಋಣ ಬಾಕಿ ತೀರಿಸುವದಯ್ಯ. ಸಾಕಿ ಸಲಹಿದ ಮಕ್ಕಳು, ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ, ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ, ಕೀಳು ಕಾಣ ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ನಾನು ಪ್ರೊಫೆಸರ್ ಬಸವರಾಜ ಕೆಂಧೂಳಿ ಅಂತ, ನಿವೃತ್ತ ಪ್ರಾಚಾರ್ಯ ಕವಿ ಹಾಗೂ ಜಾನಪದ ಗಾಯಕ ಹುಬ್ಬಳ್ಳಿ. ಇದೀಗ ನಮ್ಮ ಹಿರಿಯ ಸ್ನೇಹಿತರಾದಂಥ ಶ್ರೀ ಎಸ್ ವಿ ಪಟ್ಟಣಶೆಟ್ಟಿಯವರು ವಾಚಿಸಿದಂಥ ವಚನವನ್ನು ನಾನು ತಮ್ಮ ಮುಂದೆ ಹಾಡ್ತಾ ಇದ್ದೇನೆ. ನಮಸ್ಕಾರ. ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು, ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು, ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವದಯ್ಯ. ಆ ಆ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು, ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವದಯ್ಯ. ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ, ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ, ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ, ಕೀಳು ಕಾಣ, ಕೀಳು ಕಾಣ ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು, ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು, ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವದಯ್ಯ. ಆ ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವದಯ್ಯ. ಸಾಕಿ ಸಲಹಿದ ಸೊಣಗ, ಸಾಕಿ ಸಲಹಿದ ಮಕ್ಕಳು, ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ, ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ,
ಸಾಕಿದ ಸ್ವನಗ ಕಿಲ್ತ ಕೀಳು ಕಾಣ ಕೀಳು ಕಾಣ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಸಾಕಿ ಸಲಹಿತ ಸ್ವನಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಸ್ವನಗ ಸಾಕಿ ಸಲಹಿದ ಸ್ವನಗ ಸಾಕಿ ಸಲಹಿದ ಸ್ವನಗ ಸಾಕಿ ಸಲಹಿದ ಸ್ವನಗ ಸ್ವನಗ ಎಂದರೆ ತಮಗೆ ಗೊತ್ತಿರುವಂತಹದ್ದು ನಾಯಿ ಸಾಕಿ ಸಲಹಿದ ಸ್ವನಗ ಹಾಕಿದ ಅನ್ನವನುಂಡು ಸಾಕಿ ಸಲಹಿದವರ ಋಣ ಬಾಕಿ ತೀರಿಸುವ ದಯ್ಯ ತಮಗೆಲ್ಲ ಗೊತ್ತಿರುವಂತೆ ನಾಯಿ ನಂಬಿಕಸ್ಥ ಪ್ರಾಣಿ ಅಷ್ಟೇ ಅಲ್ಲ ನಾವು ಮನುಷ್ಯರಾದಂತವರು ತಿಳಿದುಕೊಂಡಿದ್ದೇವೆ ನಾಯಿ ಒಂದು ಕೀಳು ಪ್ರಾಣಿ ಆ ಅರ್ಥದಲ್ಲಿ ಮನುಷ್ಯನು ಒಬ್ಬ ಪ್ರಾಣಿಯೇ ಆದರೆ ನಾಯಿ ನಮ್ಮ ತಿಳುವಳಿಕೆಯ ಮಟ್ಟಿಗೆ ಅದೊಂದು ಕ್ಷುಲ್ಲಕ ಪ್ರಾಣಿ ಎಂದು ನಾವು ನಂಬಿದ್ದೇವೆ ಅಷ್ಟೇ ಅಲ್ಲ ಅದನ್ನು ಅದೇ ರೀತಿಯಾಗಿ ಕಾಣ್ತಾ ಇದ್ದೇವೆ ಆದರೆ ನಾಯಿಯಂಥ ನಂಬಿಕೆಯ ಪ್ರಾಣಿ ಜಗತ್ತಿನಲ್ಲಿ ಬೇರೊಂದಿಲ್ಲ ಎನ್ನುವಂಥದ್ದನ್ನು ವೈಚಾರಿಕ ಪ್ರಜ್ಞಾವಂತರು ಸಹಿತ ಒಪ್ಪುವಂಥ ಮಾತಿದು ಮನುಷ್ಯನ ಸ್ವಭಾವ ಇದೇ ರೀತಿ ಎಂದು ಹೇಳಲಿಕ್ಕೆ ಬಾರದಂಥ ಸ್ಥಿತಿಯಲ್ಲಿ ನಾವು ಇವತ್ತ ಇದ್ದೇವೆ ಪ್ರಸ್ತುತವಾಗಿ ನಾನು ಈ ವಚನದಲ್ಲಿ ಇಂದಿನ ಸಾಮಾಜಿಕ ಊರೆಕೋರೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇಂದಿನ ಕೌಟುಂಬಿಕ ಜೀವನದ ಹಿನ್ನೆಲೆ ಇಟ್ಟುಕೊಂಡು ಈ ಕೌಟುಂಬಿಕ ಹಿನ್ನೆಲೆಯಿಂದ ನಮ್ಮ ಸಮಾಜ ಹಾಗಾಗಿದೆ ಅನ್ನೋ ಬಗ್ಗೆ ನನ್ನ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಈಗಿಲ್ಲಿ ಸಾಕಿ ಸಲಹಿದ ಸೊಣಗ ಸಾಮಾನ್ಯವಾಗಿ ನಾವು ಮನೆಯನ್ನು ಕಾಯುವ ಸಲುವಾಗಿ ಒಂದು ನಾಯಿಯನ್ನು ಸಾಕುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯವೇ ಆ ಪ್ರಾಣಿ ಅನ್ನ ಉಂಡ ಋಣವನ್ನು ಕೀಳು ಪ್ರಾಣಿ ಎಂದು ನಾವು ತಿಳಿದುಕೊಂಡಿದ್ದೇವಲ್ಲ ಆ ನಾಯಿ ಆ ಸೊಣಗ ಯಾರು ಅನ್ನವನ್ನು ಹಾಕಿದ್ದಾರೆಯೋ ಅಂಥವರ ಋಣವನ್ನು ಆ ಮನೆಯನ್ನು ಕಾಯ್ದು ಕಳ್ಳ ಕಾಕರಿಂದ ರಕ್ಷಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದೆ ಹೇಳ್ದಂಗನ ಮಾಡ್ತಾ ಇದೆ ಕೆಲಸವನ್ನು ನೀ ಮನೆ ಕಾಯಪ್ಪ ಅಂತ ಮಾಲಕ್ಕೆ ಹೇಳೋದಲ್ಲ ಆದರೆ ಆ ಮನೆಯ ಮಾಲೀಕನ ಪ್ರೀತಿಯನ್ನು ಗಳಿಸಿದಂಥ ಆ ನಾಯಿ ನಾನು ಈ ಮನೆಯ ಅನ್ನವನ್ನು ಉಂಡಿದ್ದೇನೆ ಎನ್ನುವಂಥ ಒಂದು ಋಣಭಾರದಲ್ಲಿ ಇದ್ದುಕೊಂಡು ನಾನು ಈ ಮನೆಗೆ ಒಳಿತನ್ನೇ ಮಾಡಬೇಕು ಎನ್ನುವಂಥ ಮಾನಸಿಕವಾದ ಸ್ಥಿಮಿತವನ್ನು ಪಡ್ಕೊಂಡಿರುತ್ತೆ ಅದು ಒಂದು ನಾಯಿ ಅಂದರೆ ಯಾರು ಉಪಕಾರ ಮಾಡುತ್ತಾರೋ ಆ ಉಪಕಾರ ಮಾಡುವಂಥ ವ್ಯಕ್ತಿಗೆ ನಾನು ಉಪಕಾರ ಮಾಡಬೇಕೆನ್ನುವಂಥ ಒಂದು ಬುದ್ಧಿಶಕ್ತಿ ಆ ನಾಯಿಯಲ್ಲಿ ಇದೆ ಅಷ್ಟೇ ಅಲ್ಲ ಆ ಪ್ರಾಣಿ ಎಂದು ನಾವು ಕರೆದರೂ ಸಹಿತ ಮನುಷ್ಯನಿಗಿಂತಲೂ ಮಿಗಿಲಾದ ಸ್ವಭಾವ ಆ ಪ್ರಾಣಿಯಲ್ಲಿ ಇದೆ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡಿನಹಳ್ಳಿ ಗ್ರಾಮದವನು ಪ್ರಸ್ತುತ ಬಸವ ಕೇಂದ್ರ ಗೋಕುಲ ಹುಬ್ಬಳ್ಳಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸಾಹಿತಿಯಾಗಿ ವಿಶೇಷವಾಗಿ ಆಧುನಿಕ ವಚನಕಾರನಾಗಿ ವಚನ ರಚನೆ ಮಾಡಿದ್ದೇನೆ ಅದರಲ್ಲಿ ವಚನ ಶ್ರೀಗಂಧ ಎನ್ನುವಂಥದ್ದು 365 ವಚನಗಳ ಸಂಕಲನ ಕೃತಿ ಇದರಲ್ಲಿ ಕೆಲವು ಆಯ್ದ ವಚನಗಳನ್ನು ನಾನಿಲ್ಲಿ ನಿರ್ವಚನೆ ಮಾಡ್ತಾ ಇದ್ದೇನೆ ನಾನು ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂತಹ ಪ್ರೊಫೆಸರ್ ಕೆಂಧೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಈಗ ವಚನ ವಾಚನ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನು ಉಂಡು ಹಾಕಿದ ಅನ್ನವನು ಉಂಡು ಸಾಕಿದವರ ಮನೆ ಕಾಯ್ದು ಋಣ ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವುದಯ್ಯ
ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸಣಗಕ್ಕಿಂತ ಕೀಳು ಕಾಣ ಅಪ್ರತಿಮ ಚೇತನ ನಾನು ಪ್ರೊಫೆಸರ್ ಬಸವರಾಜ ಕೆಂಧೂಡಿ ಅಂತ ನಿವೃತ್ತ ಪ್ರಾಚಾರ್ಯ ಕವಿ ಹಾಗೂ ಜನಪದ ಗಾಯಕ ಹುಬ್ಬಳ್ಳಿ ಇದೀಗ ನಮ್ಮ ಹಿರಿಯ ಸ್ನೇಹಿತರಾದಂಥ ಶ್ರೀ ಎಸ್ ವಿ ಪಟ್ಟಣ ಶೆಟ್ಟಿಯವರು ವಾಚಿಸಿದಂಥ ವಚನವನ್ನು ನಾಯಕ ತಮ್ಮ ಮುಂದೆ ಹಾಡ್ತಾ ಇದ್ದೇನೆ ನಮಸ್ಕಾರ ಸಾಕಿ ಸಲಹಿದ ಸ್ವಣಗ ಹಾಕಿದ ಅನ್ನವನುಂಡು ಸಾಕಿ ಸಲಹಿದ ಸ್ವಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಮಕ್ಕಳು ಸಾಕಿದವರನೆ ಮರೆತು ನೂಕಿದರೆ ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ ಅಪ್ರತಿಮ ಚೇತನ ಸಾಕಿ ಸಲಹಿದ ಸೊನಗ ಹಾಕಿದ ಅನ್ನವನುಂಡು ಸಾಕಿ ಸಲಹಿದ ಸೊನಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ ಅಪ್ರತಿಮ ಚೇತನ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವ ದಯ್ಯ ಸಾಕಿ ಸಲಹಿದ ಸೊಣಗ ಸಾಕಿ ಸಲಹಿದ ಸೊಣಗ ಸೊಣಗ ಎಂದರೆ ತಮಗೆ ಗೊತ್ತಿರುವಂತಹದ್ದು ನಾಯಿ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿ ಸಲಹಿದವರ ಋಣ ಬಾಕಿ ತೀರಿಸುವ ದಯ್ಯ ತಮಗೆಲ್ಲ ಗೊತ್ತಿರುವಂತೆ ನಾಯಿ ನಂಬಿಕಸ್ಥ ಪ್ರಾಣಿ ಅಷ್ಟೇ ಅಲ್ಲ ನಾವು ಮನುಷ್ಯರಾದಂಥವರು ತಿಳಿದುಕೊಂಡಿದ್ದೇವೆ ನಾಯಿ ಒಂದು ಕೀಳು ಪ್ರಾಣಿ ಆ ಅರ್ಥದಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿಯೇ ಆದರೆ ನಾಯಿ
ನಮ್ಮ ತಿಳುವಳಿಕೆಯ ಮಟ್ಟಿಗೆ ಅದೊಂದು ಕ್ಷುಲ್ಲಕ ಪ್ರಾಣಿ ಎಂದು ನಾವು ನಂಬಿದ್ದೇವೆ ಅಷ್ಟೇ ಅಲ್ಲ ಅದನ್ನು ಅದೇ ರೀತಿಯಾಗಿ ಕಾಣ್ತಾ ಇದ್ದೇವೆ ಆದರೆ ನಾಯಿ ಅಂತ ನಂಬಿಕೆಯ ಪ್ರಾಣಿ ಜಗತ್ತಿನಲ್ಲಿ ಬೇರೊಂದಿಲ್ಲ ಎನ್ನುವಂತದ್ದನ್ನು ವೈಚಾರಿಕ ಪ್ರಜ್ಞಾವಂತರು ಸಹಿತ ಒಪ್ಪುವಂತ ಮಾತಿದು ಮನುಷ್ಯನ ಸ್ವಭಾವ ಇದೇ ರೀತಿ ಅಂತ ಹೇಳಲಿಕ್ಕೆ ಬಾರದಂತ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ ಪ್ರಸ್ತುತವಾಗಿ ನಾನು ಈ ವಚನದಲ್ಲಿ ಇಂದಿನ ಸಾಮಾಜಿಕ ಊರೆಕೋರೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇಂದಿನ ಕೌಟುಂಬಿಕ ಜೀವನದ ಹಿನ್ನೆಲೆ ಇಟ್ಟುಕೊಂಡು ಈ ಕೌಟುಂಬಿಕ ಹಿನ್ನೆಲೆಯಿಂದ ನಮ್ಮ ಸಮಾಜ ಹಾಗಾಗಿದೆ ಅನ್ನೋ ಬಗ್ಗೆ ನನ್ನ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನಪಡಿದ್ದೇನೆ ಈಗಿಲ್ಲಿ ಸಾಕಿ ಸಲಹಿದ ಸೊಣಗ ಸಾಮಾನ್ಯವಾಗಿ ನಾವು ಮನೆಯನ್ನು ಕಾಯುವ ಸಲುವಾಗಿ ಒಂದು ನಾಯಿಯನ್ನು ಸಾಕುವಂತಹದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯವೇ ಆ ಪ್ರಾಣಿ ಅನ್ನ ಉಂಡ ಋಣವನ್ನ ಕೀಳು ಪ್ರಾಣಿ ಎಂದು ನಾವು ತಿಳಿದುಕೊಂಡಿದ್ದೇವಲ್ಲ ಆ ನಾಯಿ ಆ ಸೊಣಗ ಯಾರು ಅನ್ನವನ್ನು ಹಾಕಿದ್ದಾರೆಯೋ ಅಂಥವರ ಋಣವನ್ನ ಆ ಮನೆಯನ್ನ ಕಾಯ್ದು ಕಳ್ಳ ಕಾಕರಿಂದ ರಕ್ಷಿಸುವಂತ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುತ್ತಾ ಇದೆ ಹೇಳದಂಗನ ಮಾಡ್ತಾ ಇದೆ ಕೆಲಸವನ್ನ ನೀ ಮನೆ ಕಾಯಪ್ಪ ಅಂತ ಮಾಲಕ ಹೇಳೋದಲ್ಲ ಆದರೆ ಆ ಮನೆಯ ಮಾಲೀಕನ ಪ್ರೀತಿಯನ್ನು ಗಳಿಸಿದಂತ ಆ ನಾಯಿ ನಾನು ಈ ಮನೆಯ ಅನ್ನವನ್ನು ಉಂಡಿದ್ದೇನೆ ಎನ್ನುವಂತ ಒಂದು ಋಣಭಾರದಲ್ಲಿ ಇದ್ದುಕೊಂಡು ನಾನು ಈ ಮನೆಗೆ ಒಳಿತನ್ನೇ ಮಾಡಬೇಕು ಎನ್ನುವಂತ ಮಾನಸಿಕವಾದ ಸ್ಥಿಮಿತವನ್ನು ಪಡೆಕೊಂಡಿರುತ್ತೆ ಅದು ಒಂದು ನಾಯಿ ಅಂದ್ರೆ ಯಾರು ಉಪಕಾರ ಮಾಡುತ್ತಾರೋ ಆ ಉಪಕಾರ ಮಾಡುವಂತ ವ್ಯಕ್ತಿಗೆ ನಾನು ಉಪಕಾರ ಮಾಡಬೇಕು ಎನ್ನುವಂತ ಒಂದು ಬುದ್ಧಿ ಶಕ್ತಿ ಆ ನಾಯಿಯಲ್ಲಿ ಇದೆ ಅಷ್ಟೇ ಅಲ್ಲ ಆ ಪ್ರಾಣಿ ಎಂದು ನಾವು ಕರೆದರೂ ಸಹಿತ ಮನುಷ್ಯನಿಗಿಂತಲೂ ಮಿಗಿಲಾದ ಸ್ವಭಾವ ಆ ಪ್ರಾಣಿಯಲ್ಲಿ ಇದೆ ನಾನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬಗಳು ಅತ್ಯಂತ ಜನಪ್ರಿಯವಾಗಿದ್ದವು ಮೊದಮೊದಲು ಈಗ ಅವಿಭಕ್ತ ಕುಟುಂಬಗಳು ಮಾಯವಾಗುತ್ತಾ ಮಾಯವಾಗುತ್ತಾ ವಿಭಕ್ತ ಕುಟುಂಬಗಳು ಶುರುವಾಗಿದ್ದವು ಅವಿಭಕ್ತ ಕುಟುಂಬದಲ್ಲಿ ಅಪ್ಪ ಅವ್ವ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಮಾವ ಅಳಿಯ ಹೀಗೆ 16 ಜನ ಒಂದೇ ಮನೆಯಲ್ಲಿ ಕೂಡಿರುವಂತದ್ದು ನಮ್ಮ ಗ್ರಾಮ ಸಂಸ್ಕೃತಿಯಲ್ಲಿ ಬರುವಂತ ಲಕ್ಷಣಗಳಿಲ್ಲ ಇವು ಅಷ್ಟೇ ಅಲ್ಲ ಸಮಾಜದಲ್ಲಿ ಒಂದು ಹಳ್ಳಿಯಲ್ಲಿ ಯಾರಾದರೂ ನೆರೆಹೊರೆಯವರು ಇದ್ದರೂ ಸಹಿತ ಅವರನ್ನು ಹೆಸರುಗೊಂಡು ಕರೆಯುವಂತದ್ದು ಪದ್ಧತಿ ನಮ್ಮಲ್ಲಿ ಬಹಳ ಕಡಿಮೆ ಏನಪ್ಪ ಮಾವ ಎದ್ದೇನಪ್ಪ ಏನ್ ಚಿಕ್ಕಪ್ಪ ಹೀಗೆ ಎದ್ದೇನು ಹೊಲಕ್ಕೆ ಹೊಂಟೇನ್ ಚಿಕ್ಕಪ್ಪ ಅಂತ ಈ ರೀತಿಯಾಗಿ ಕೇಳುವಂತ ವಾಡಿಕೆ ಇದೆ ಅಂದರೆ ಎಲ್ಲರೂ ನಮ್ಮ ನೆರೆಹೊರೆಯ ಬಂಧುಗಳು ಎನ್ನುವ ಮನೋಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಮೊದಲು ನಗರೀಕರಣ ಪ್ರಾರಂಭವಾದ ಮೇಲೆ ಹಳ್ಳಿಯ ಸಂಸ್ಕೃತಿಯಲ್ಲಿ ಸಹಿತ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಇಂಥ ಕುಟುಂಬಗಳು ಇನ್ನೂ ಇದಾವೆ ಇಲ್ಲವೆಂದಲ್ಲ ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿರುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಜೈನ ಕುಟುಂಬದಲ್ಲಿ ಒಂದು 100 ಜನ ಒಂದೇ ಮನೆಯಲ್ಲಿದ್ದಾರೆ ಅವಿಭಕ್ತ ಕುಟುಂಬದ ಸನ್ನಿವೇಶವನ್ನು ನೋಡಬೇಕಾದ್ರೆ ಆ ಮನೆಗೆ ನಾವು ಹೋಗಿ ನೋಡಬೇಕು ಅಂಥ ಕುಟುಂಬಗಳು ಇನ್ನೂ ಇದಾವೆ ಅಲ್ಲೆಲ್ಲೇ ಜೀವಂತವಾಗಿದ್ದಾವೆ ಆ ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣುವಂಥದ್ದು ಅಜ್ಜ ಅಜ್ಜಿಯಲ್ಲಿ ಪ್ರೀತಿ ಕಾಣುವಂಥದ್ದು ಸ್ವಭಾವ ಪ್ರತಿಯೊಬ್ಬರಲ್ಲಿ ಇದ್ದಿರುವಂಥ ಸಹಜ ಇದು ಇಲ್ಲಿ ಇದ ಮನೋಭಾವನೆ ಬೆಳಲಿಕ್ಕೆ ಕಾರಣ ನೆನಪರ ನಮ್ಮ ಅನೇಕ ಪೌರಾಣಿಕ ಕಥೆಗಳು ಚಾರಿತ್ರಿಕ ಕಥೆಗಳು ನಿಮಗೆಲ್ಲ ಗೊತ್ತಿರುವಂಥ ಉದಾಹರಣೆ ನಾನು ಕೊಡಿದ್ದೇನೆ ಶ್ರವಣ ಕುರುಮಾರನ ಕಥೆಯನ್ನು ಯಾರು ಕೇಳಿಲ್ಲರಿ ಎಲ್ಲರೂ ಕೇಳಿದ್ದಾರೆ ಒಬ್ಬ ಹದಿಹರೆಯದ ಯುವಕ ತನ್ನ ತಂದೆ ತಾಯಿಗಳನ್ನು ಜೋಪಾನ ಮಾಡುವ ಸಲುವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವೈಚಾರಿಕವಾಗಿ ಸಿದ್ಧನಾಗಿ ವೃದ್ಧರಾದಂಥ ತಂದೆ ತಾಯಿಗಳನ್ನು ಅಂಧರಾದಂಥ ತಂದೆ ತಾಯಿಗಳನ್ನು ಪಗಡಿ ಮೇಲೆ ಹೊತ್ತುಕೊಂಡು ಅವರ ತೀರ್ಥಯಾತ್ರೆ ಮಾಡುವ ಬಯಕೆಯನ್ನು ತಿಳಿಸಿದ ಕಥೆ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ತಮಗೆಲ್ಲ ಗೊತ್ತಿರುವಂತಹದ್ದು ಒಬ್ಬ ಯುವಕ ತಂದೆ ತಾಯಿ ಅಂಧರಾಗಿರುವಂತಹ ನಡೆಯಲಿಕ್ಕೆ ಬಾರದ ವ್ಯಕ್ತಿಗಳನ್ನು ಹೊತ್ತುಕೊಂಡು ತೀರ್ಥಯಾತ್ರೆ ಮಾಡಿಸಿ ತಂದೆ ತಾಯಿಗಳ ಒಂದು ಆಸೆ ಪೂರೈಕೆ ಮಾಡಿದ್ದು ಕಥೆಯಲ್ಲಿ ಬರುವಂತಹದ್ದು ಹಾಗಾದ್ರೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇಂಥ ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವು ಪ್ರಸ್ತುತ ವರ್ತಮಾನದಲ್ಲಿ ಯಾವ ಸ್ಥಿತಿಗೆ ಬಂದಿದ್ದೇವಪ್ಪ ಅಂತಂದರೆ
ಅವಿಭಕ್ತ ಕುಟುಂಬ ಅಂದ್ರೆ ಏನಪ್ಪ ಅನ್ನೋದು ಸಹಿತ ಜನರಿಗೆ ಗೊತ್ತಿಲ್ಲ. ನಾನು ತಮಾಷೆಗಾಗಿ ಹೇಳ್ತಿರ್ತಾನೆ, ಅವಿಭಕ್ತ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ನಗರದಾಗ ಕೂಡ ಇದ್ದಾರೆ ಅಂತಂದ್ರೆ ಅದು ಅವಿಭಕ್ತ ಕುಟುಂಬ ಅಂತ ಸಸಿ ಬಂದಿದೆ. ಇವತ್ತು ಮಕ್ಕಳು ಸಹಿತ ಬೇಕಾಗಿಲ್ಲ ಅವರಿಗೆ. ಇಂಥ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ಸ್ವಭಾವ ಪ್ರಾಣಿಗಳಿಗಿಂತಲೂ ಕೀಳಾಗ್ತಾ ಇದೆ, ಪ್ರಾಣಿಗಳಿಂದ ಕೀಳಾಗ್ತಾ ಇದೆ. ಈ ಮನೋಭಾವನೆಯನ್ನು ನಾವು ತ್ಯಜಿಸಬೇಕಾಗಿದ್ದರೆ, ನಿವಾರಣೆ ಮಾಡಿಕೊಳ್ಳಬೇಕಾಗಿದ್ದರೆ ಈ ಸ್ವಣಗದ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ಬೌದ್ಧಿಕವಾಗಿ ವಿಚಾರ ಮಾಡಲಿಕ್ಕೆ ಬಾಧಿರುವಂಥ ಒಂದು ಕೀಳು ಪ್ರಾಣಿ ಎಂದು ನಾವು ತಿಳಿದುಕೊಂಡಂಥ ಒಂದು ನಾಯಿ ಸ್ವಣಗ, ಯಾರು ನನಗೆ ಹೊಟ್ಟೆಗೆ ಅನ್ನ ಹಾಕಿದ್ದಾರೋ ಅಂಥವರ ಋಣವನ್ನು ತೀರಿಸಬೇಕೆನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದೆ ಆ ಪ್ರಾಣಿ. ಆ ಪ್ರಾಣಿಗಳಿಗಿಂತಲೂ ನಾವು ಸುಪೀರಿಯರ್, ಮೇಲು ವರ್ಗದ ಜನ ನಾವು. ಇವತ್ತೇನಾಗಿದೆಯಪ್ಪ ಅಂತಂದ್ರೆ ವಿದ್ಯಾವಂತರಾದ ಮಕ್ಕಳು ವಿಶೇಷವಾಗಿ ತಮ್ಮ ನೌಕರಿಗಾಗಿಯೋ ಮತ್ತೊಂದು ಕಡೆಯೋ ಎಲ್ಲೋ ಹೋಗ್ತಿರ್ತಾರೆ. ಅವರು ತಂದೆ ತಾಯಿಗಳನ್ನು ದೂರ ಇಡುವಂಥದ್ದು ನಮ್ಮಲ್ಲಿ ಅನಿವಾರ್ಯ ಬಂದ್ಬಿಟ್ಟಿದೆ ಇವತ್ತು. ಆದರೆ ಅವರು ಎಲ್ಲೇ ಇದ್ದುಕೊಂಡ್ರೂ ಸಹಿತ ತಂದೆ ತಾಯಿಯ ಋಣವನ್ನು ತೀರಿಸುವಂಥದ್ದು ಅವರ ಆದ್ಯ ಕರ್ತವ್ಯ. ಅದು ಭಾರತೀಯ ಸಂಸ್ಕೃತಿ. ಅದು ಅವರನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾವಂತರನ್ನಾಗಿ ಮಾಡಿದಂಥ ಒಂದು ಕಷ್ಟ ಸಹಿಷ್ಣುಗಳಾದಂಥ ತಂದೆ ತಾಯಿಗಳನ್ನು ಜೋಪಾನ ಮಾಡುವಂಥದ್ದು ಅವರ ಜವಾಬ್ದಾರಿ, ಅವರ ಕರ್ತವ್ಯ. ನಾಯಿಗೆ ಯಾರೂ ಹೇಳಿಲ್ಲ ಮನೆ ಕಾಯಪ್ಪ ಅಂತ ಹೇಳಿಲ್ಲ, ಆದರೆ ಮನೆ ಕಾಯ್ತೈತಿ, ಉಪಕಾರ ಮಾಡಿದವ್ರನ್ನ ಆ ಉಪಕಾರವನ್ನು ತೀರಿಸ್ತಾ ಇದೆ. ಇಲ್ಲಿ ಹಣ ಗಳಿಸುವುದನ್ನೇ ಮುಖ್ಯವಾಗಿಟ್ಕೊಂಡು, ಆ ಹಣವೇ ಮುಖ್ಯವಾಗಿಟ್ಕೊಂಡು ತಂದೆ ತಾಯಿಗಳನ್ನು ಎಲ್ಲಿರ್ತಾರೆ ಅಲ್ಲೇ ಬಿಟ್ಕೊಟ್ಟು ತಾವೆಲ್ಲೆಲ್ಲೂ ಹೋಗಿ ನೌಕರಿ ಮಾಡ್ತಾರೆ. ಆ ತಂದೆ ತಾಯಿಗಳ ಬಗ್ಗೆ ಏನಾದರೂ ವಿಷಯ ಬಂತಪ್ಪಾರ ಕೇವಲ ಮೊಬೈಲ್ ಮೂಲಕವಾಗಿ ಮಾತಾಡಿಸ್ತಾರೆ ಹೊರತು ನೇರವಾಗಿ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ಏನ್ರಿ ಅವ್ರ ಜವಾಬ್ದಾರಿ ಇರುತ್ತಲ್ಲ, ಖರೆ ನಿಜ ಒಪ್ಪಿದ್ದಾನೆ ನಾವು. ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಒಂದು ಕರ್ತವ್ಯ ಇರುತ್ತೆ. ಆದರೆ ಸಾಕಿ ಸಲಹಿದ ವ್ಯಕ್ತಿಗಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಜವಾಬ್ದಾರಿ ವಿಚಾರ ಅವ್ರಿಗೆ ಗೊತ್ತಿರಬೇಕು. ಯಾಕಂದ್ರೆ ಮನುಷ್ಯರು ನಾವು, ಮನುಷ್ಯರಾದಂಥ ವ್ಯಕ್ತಿಗಳಿಗೆ ಇಷ್ಟು ಮನೋಭಾವನೆ, ನಾಯಿಗಿಂತ ಈ ಮನೋಭಾವನೆ ಬರಲಿಕ್ಕಪ್ಪ ನಾವೇ ಮಾಡಕ್ಕೆ ಬರುತ್ತೆ. ಇನ್ನಿಲ್ಲಿ ಹೇಳುವಂಥ ಮಾತನ್ನು ನೋಡ್ಕೊಳ್ಳಿ ದಯವಿಟ್ಟು. ಸಾಕಿದವರ ಮನೆ ಕಾಯದು. ಮನುಷ್ಯ ಬದುಕಬೇಕು, ನಾನು ಬದುಕಿದ ಮೇಲೆ ಮತ್ತೊಬ್ಬರ ಉಪಕಾರವನ್ನು ಸ್ಮರಿಸಬೇಕು. ಒಂದು ನಾಯಿ ಆ ಉಪಕಾರವನ್ನು ಸ್ಮರಿಸ್ತಾ ಇದೆ, ಮನುಷ್ಯರು ಸ್ಮರಿಸದೆ ಹೋದಪ್ಪರ ಆ ಪ್ರಾಣಿಗಿಂತಲೂ ಕೀಳಾಗ್ತಿದ್ದಾರೆ ಅವರು. ಹಾಗಾದರೆ ಇಲ್ಲಿ ನಾನು ಹೇಳುವಂಥ ಮಾತು ಇಷ್ಟೇ, ಒಂದು ಪ್ರಾಣಿಗಿರಬೇಕಾದಂಥ ಸ್ವಭಾವ ಮನುಷ್ಯನಲ್ಲಿ ಇಲ್ಲದೇ ಹೋದಪ್ಪ ಅಂದರೆ ಆ ನಾಯಿಗಿಂತಲೂ ಕೀಳಾಗ್ತಾರೆ ಅವರು. ಒಂದು ವಿಷಯ ಇಲ್ಲಿ, ವಿದ್ಯೆಯಿಂದ ವಿನಯ ಬರಬೇಕು, ವಿನಯದಿಂದ ವಿವೇಕ ಬರಬೇಕು, ವಿವೇಕದಿಂದ ಮನುಷ್ಯನಾಗಿ ಉಳಿತಾನ. ಅಷ್ಟೇ ಅಲ್ಲ, ಅವನಲ್ಲಿ ಸಾತ್ವಿಕ ಮನೋಭಾವನೆ ಮೂಡ್ತಾ ಇದೆ. ಆದರೆ ಇತ್ತಿತ್ತಲಾಗಿ ಹಣವೇ ಗುಣಮಯ್ಯ ಎನ್ನುವ ಹಂತಕ್ಕೆ ನಾವು ಬಂದಿದ್ದೀವಿ. ಹಣ ನಿಜವಾಗಿಯೂ ಗುಣವಲ್ಲವಯ್ಯ, ಹಣವಂತ ಗುಣವಂತನಲ್ಲ, ಗುಣವೇ ಹಣಮಯ್ಯ. ಯಾರು ಗುಣವಂತರಾಗಿದ್ದಾರೆಯೋ ಅವರೇ ಸಿರಿವಂತರು, ಹಣವಂತ ಸಿರಿವಂತನಲ್ಲ. ಹಾಗಾದರೆ ಇಲ್ಲಿ ನಾವು ವಿದ್ಯೆ ಕಲಿಯುವಂತಹದ್ದು ಏನಿದೆಯಲ್ಲ, ಆ ವಿದ್ಯೆ ಕಲಿತದ್ದು ವಿನಯ ಬರಬೇಕು, ವಿನಯ ಜೊತೆಗೆ ವಿವೇಕ ಬರಬೇಕು, ವಿವೇಕದ ಜೊತೆಗೆ ನನ್ನವರು ತನ್ನವರು ಎನ್ನುವ ಮನೋಭಾವನೆ ಬರೀಬೇಕು. ಅದರ ಜೊತೆಗೆ ಒಂದು ಕೌಟುಂಬಿಕ ಸಮಸ್ಯೆಯ ಜೊತೆಗೆ ನಾವು ಸಮಾಜದ ಋಣದಲ್ಲಿದ್ದೇವೆ, ಸರ್ಕಾರದ ಋಣದಲ್ಲಿದ್ದೇವೆ, ದೇಶದ ಋಣದಲ್ಲಿದ್ದೇವೆ. ಈ ಋಣವನ್ನು ನಾವು ತೀರಿಸಬೇಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದು ನಾವು ತೀರಿಸಿ ಹೋದಪ್ಪರ ನಾವು ಉಪಕಾರಿಗೇಡಿಗಳಾಗುತ್ತೇವೆ, ಕೃತಜ್ಞರಾಗುತ್ತೇವೆ. ಕೃತಜ್ಞತೆಯ ನಾಯಿ ನಾವು ಕೃತಜ್ಞರಾಗುವಂಥ ಮನುಷ್ಯರು ನೋಡಿಕೊಟ್ಟು ಹೇಗಿದೆ ಅದು. ನಾಯಿ ತನ್ನ ಕೃತಜ್ಞತೆಯನ್ನು ತೋರಿಸ್ತಾ ಇದೆ. ನಾವು ತಂದೆ ತಾಯಿಗಳನ್ನು ಮರೆತು ಕೃತಜ್ಞರಾಗುವಂಥ ಪ್ರಸಂಗ ಬಹುತೇಕ ಸಮಾಜದಲ್ಲಿ ಇವತ್ತು ಬೀಡ್ಬಿಟ್ಟಿದೆ. ಅದು ಅದು ಹೆಚ್ಚಾಗಿ ನಗರಗಳಲ್ಲಿ ಇಂಥ ಸಂದರ್ಭವನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ತಂದೆ ತಾಯಿಗಳಿಗೆ ಏನಾದರೂ ಅನಾನುಕೂಲ ಆತಪ್ಪಾರ ಮೊಬೈಲ್ ಮೂಲಕವಾಗಿ ಡಾಕ್ಟರ್ ಸಂಪರ್ಕ ಮಾಡಿ ಅಲ್ಲಿಯೇ ಕಳಿಸ್ತಾರೆ ಹೊರತು ತಾವು ನೇರವಾಗಿ ಬರೋದಿಲ್ಲ. ಅಷ್ಟೇ ಅಲ್ಲ, ಅವರು ಯೋಗಕ್ಷೇಮ ಮಾಡ್ಕೊಳ್ಳಿಕ್ಕೆ ಬೇಕಾದ್ರೆ ಒಂದು ಆಳು ಕಳಿಸ್ತಾರೆ ಅವರು. ನೋಡಿ ಹೇಗಿದೆ ಅದು ಅಂದರೆ, ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ಸದ್ಭಾವನೆ ಇದೆಯೋ, ಎಲ್ಲಿ ಕರುಣೆ ಇದೆಯೋ, ಎಲ್ಲಿ ದಯೆ ಇದೆಯೋ, ಅಂಥ ಮಕ್ಕಳು ಎದುರಿಗೆ ಬಂದರೆ ಸಾಕು ಆ ತಂದೆ ತಾಯಿಗಳ ಅರ್ಧ ರೋಗ ಗುಣ ಆಗ್ತಿದ್ದಾವೆ. ಹಣದಿಂದ ರೋಗ ಗುಣ ಆಗೋದಿಲ್ಲ.
ಮನುಷ್ಯ ಸ್ವಭಾವ ಹೇಗಿದೆಪ್ಪ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿರುವಂತಹದ್ದು. ಈವರೆಗೂ ಸಾಗಿಸಲಿದಂತಹ ಮಕ್ಕಳು ನಮ್ಮನ್ನು ಅನಾಥರನ್ನಾಗಿ ಮಾಡಿ ಕೈಬಿಟ್ರಪ್ಪ ಅಂದ್ರೆ ಆ ರೋಗ ಉಲ್ಬಣವಾಗ್ತದೆ. ಅವರು ಇದ್ರಿಗೆ ಬಂದು ನಿಂತರೆ ಸಾಕು, ಅವ್ರಿಗೂ ದುಡ್ಡು ಕೊಡದೇದ್ರೂ ಚಿಂತೆ ಇಲ್ಲ, ಸಹಾಯ ಮಾಡಿದ್ರೂ ಚಿಂತೆ ಇಲ್ಲ, ಆತಂತ ಈಗ ರೋಗಗಳು ಗುಣ ಆಗ್ತಿದ್ದಾವೆ, ಅಷ್ಟೇ ಅಲ್ಲ ಅವರಿಗೆ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಮನೋಭಾವನೆಯನ್ನು ನಾವು ಸಮಾಜದಲ್ಲಿ ಕಾಣುವುದು ಇತ್ತಿತ್ತಲಾಗಿ ಅಪರೂಪವಾಗ್ತಾ ಇದೆ. ಇದು ವಾಸ್ತವಿಕ ಪ್ರಜ್ಞೆ, ಇದು ಪುರಾಣ ಕಥೆ ಅಲ್ಲ, ವಾಸ್ತವಿಕ ಪ್ರಜ್ಞೆ ಇದು. ಹಾಗಾದ್ರೆ ಇದಕ್ಕೆ ನಾವು ಏನು ಮಾಡಬೇಕು ಸಮಸ್ಯೆ? ಅದಕ್ಕೆ ನನ್ನ ವಿಚಾರ, ವಿದ್ಯಾವಂತರು ಮೊತ್ತ ಮೊದಲು ವಿವೇಕಶಾಲಿಗಳಾಗಬೇಕು. ಹಣ ಗಳಿಸುವುದಕ್ಕಿಂತಲೂ ಮುಖ್ಯವಾಗಿ ವಿನಯವಂತರಾಗುವುದನ್ನು ನಾವು ಪಡ್ಕೊಳ್ಬೇಕು. ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ರಾಕ್ಷಸರು ದೇವತೆಗಳು ಹಾಗೆ ಹೀಗೆ ಅಂತ ಹೇಳಿ. ಎಲ್ಲಿರುವರೆ ರಾಕ್ಷಸರು? ರಾಕ್ಷಸರು ಎಲ್ಲಿರುವರು? ನಮ್ಮಲ್ಲಿಯೇ ಇರುವರು. ಯಾರು ನನ್ನ ಸಾಕಿ ಸಲಹಿದ ತಂದೆ ತಾಯಿಗಳನ್ನು ಜೋಪಾನ ಮಾಡುವುದಲ್ಲವೇ ಅವರೇ ನಿಜವಾಗಿ ರಾಕ್ಷಸರು. ಅರಿಷಡ್ವರ್ಗಗಳನ್ನು ಗೆಲ್ಲದೇ ಇರುವಂಥ ವ್ಯಕ್ತಿಗಳೇ ರಾಕ್ಷಸರು. ಅಂದರೆ ಸಂತರು ಶರಣರು ಯಾರು? ನಮ್ಮಲ್ಲಿರುವಂಥ ಕ್ಷಮೆ, ದಯೆ, ಕರುಣೆ, ಅಹಿಂಸೆ, ಈ ಗುಣ ಏನಿದವಲ್ಲ, ಇವೇ ಶರಣರ ಗುಣಗಳು. ಇವೆಲ್ಲ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಹಣದ ಮೂಲಕವಾಗಿ ಜಗತ್ತಿನಲ್ಲಿ ಎಲ್ಲವನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಹಣ ನಮಗೆ ಬೇಕು, ಆದರೆ ಅದು ಎಲ್ಲ ಅಲ್ಲ. ಅದಕ್ಕೆ ಬೇಂದ್ರೆಯವರು ಹೇಳ್ತಾರೆ, ಕುರುಳು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಇಂಥ ನಮ್ಮ ವಿದ್ಯಾವಂತರು ಈಗ ಆ ಬೇಂದ್ರೆಯವರ ಹಾಡಿನಂತೆ ಆ ಕುರುಳು ಕಾಂಚಾಣದ ಮೂಲಕವಾಗಿ ಏನೆಲ್ಲವನ್ನೂ ನಾನು ಗಳಿಸಿಕೊಳ್ಳಬಲ್ಲೆ ಎನ್ನುವಂಥ ಅಹಮಿಕೆಯಲ್ಲಿ ಅವರು ಇದ್ದಾರೆ. ಲಕ್ಷ ಲಕ್ಷ ಸಂಬಳ ಬರಬಹುದು, ಆದರೆ ಆ ಲಕ್ಷ ತೆಗೆದುಕೊಂಡಂಥ ವ್ಯಕ್ತಿ ತಂದೆ ತಾಯಿಗಳನ್ನು ಅಲಕ್ಷ್ಯ ಮಾಡಿದ್ದಪ್ಪ ಅಂತಂದರೆ ಆ ಲಕ್ಷ್ಯಕ್ಕೆ ಯಾವುದೇ ಕಿಮ್ಮತ್ತು ಇಲ್ಲವೇ ಇಲ್ಲ. ಮನುಷ್ಯ ಮಾನವೀಯ ಸಂಬಂಧವನ್ನು ಉಳಿಸಿಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಇದೆಯೇ ಹೊರತು, ಮಾನವೀಯ ಸಂಬಂಧವನ್ನು ಕಳ್ಕೊಂಡಪ್ಪರ ಅವರು ರಾಕ್ಷಸರೇ ಆಗುತ್ತಾರೆ. ನಾನಿಲ್ಲೇ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಒಂದು ಸೊಣಗಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಈ ಸೊಣಗಕ್ಕಿಂತಲೂ ಕೀಳಾಗ್ತಾರೆ ಅವರು. ಅಷ್ಟೇ ಅಲ್ಲ, ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿದ್ದೆ ಇವತ್ತಿನ ಯುವ ಜನಾಂಗ. ಹಣದ ಅಹಮಿಕೆಯಲ್ಲಿ, ಹಣದ ಅಹಮಿಕೆಯಲ್ಲಿ ನಾವು ಅಹಂಕಾರಿಗಳಾದಿನಪ್ಪಾರ ನಮ್ಮ ತನವನ್ನು ಕಳ್ಕೊಂಡು ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂತೆ ಆಗ್ತಾ ಇದೆ. ಇದು ಒಬ್ಬ ವ್ಯಕ್ತಿಯ ಕೇಡಲ್ಲ, ಇಡೀ ಸಮಾಜದ ಕೇಡಾಗ್ತಾ ಇದೆ. ಸಮಾಜದ ಕೇಡಲ್ಲ, ದೇಶಕ್ಕೆ ಕೇಡಾಗ್ತಾ ಇದೆ. ದೇಶಕ್ಕೆ ಕೇಳಂದಪ್ಪಾರ ಇಡೀ ದೇಶದಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಭಾರತೀಯರು ಎಂದರೆ ಈವರೆಗೂ ಇದ್ದಂಥ ಮನೋಭಾವನೆ ಸುಸಂಸ್ಕೃತರು, ಆದರೆ ಈಗ ಈ ಮನೋಪ್ರವೃತ್ತಿ ಬೆಳೀತಾ ಬೆಳೀತಾ ಹೋದಪ್ಪಾರ ಭಾರತೀಯ ಅಂದರೆ ಉಪಕಾರ ಗೇಡಿಗಳು ಎನ್ನುವಂಥ ಮನೋಭಾವನೆ ಸಮಾಜದಲ್ಲಿ ಮೂಡ್ತಾ ಇದೆ. ಅನ್ಯ ದೇಶದವರು ಸಹಿತ ನಮ್ಮ ಬಗ್ಗೆ ನಂಬಿಕೆನ ಕಳ್ಕೊಳ್ತಾ ಇದ್ದಾರೆ. ಇಂಥ ಮನೋಭಾವನೆ ಸಮಾಜದಲ್ಲಿ ಬೆಳೆಯಬಾರದು ಎಂದರೆ ಈ ನಾಯಿ ಮಾಡುವ ಕೆಲಸವನ್ನು ಇಂದಿನ ಯುವಕ ಯುವತಿಯರು, ಇಂದಿನ ಯುವಕ ಯುವತಿಯರು ಲಕ್ಷ್ಯ ಕೊಟ್ಟು ನೆನಪಿಟ್ಟು ಉಪಕಾರ ಸ್ಮರಣೆವಂತ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ವಾಸ್ತವಿಕ ಪ್ರಜ್ಞೆಯಲ್ಲಿ, ವಾಸ್ತವಿಕ ಚರಿತ್ರೆಯಲ್ಲಿ ಇಂದಿನ ದಿನಮಾನಗಳಲ್ಲಿ ನಾವು ನಮ್ಮ ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣಬೇಕು. ಅದಕ್ಕೆ ನಾನು ಬಸವಣ್ಣವರ ವಚನವನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತಿದ್ದೇನೆ ಅಷ್ಟೇ. ಅವರ ಬಸವಣ್ಣವರ ಕ್ಷಬೇಕೇರಿಕೊಂಡು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು, ಈ ವಚನವನ್ನು ತಾವೆಲ್ಲ ಕೇಳಿದಿರಿ. ಇವತ್ತು ನಾವು ಹೇಗಿರಬೇಕು ಅನ್ನೋ ಬಗ್ಗೆ ಅದೇ ವಚನದಲ್ಲಿರುವಂಥ ಬಸವಣ್ಣವರ ಕ್ಷಬೇಕೇರಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ತಂದೆಯಲ್ಲಿಯೂ ನೀನೇ, ತಾಯಿಯಲ್ಲಿಯೂ ನೀನೇ, ಗುರುವಿನಲ್ಲಿಯೂ ನೀನೇ, ಬಂಧುವಿನಲ್ಲಿಯೂ ನೀನೇ, ಬಳಗದಲ್ಲಿಯೂ ನೀನೇ, ಸಕಲ ಜೀವಿಗಳಲ್ಲಿಯೂ ನೀನೇ, ಎನ್ನಲ್ಲಿಯೂ ನೀನೇ, ನನ್ನಲ್ಲಿಯೂ ನೀನೇ, ನೀಲ ತಾವ ನಾನು ಎಲ್ಲಿಯೂ ಕಾಣೆ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಈ ಮನೋಭಾವನೆಯನ್ನು ಇಂದಿನ ಓದಿದ ವಿದ್ಯಾವಂತ ಲಕ್ಷ ಲಕ್ಷ ಸಂಬಳ ಪಡೆಯುವಂಥ ಮಕ್ಕಳು ನೆನಪಿಡಬೇಕು. ಆ ಸೊಣಗಕ್ಕಿಂತ ಕೀಳಾಗಬೇಕಾಗಿದ್ದರೆ ಆ ರೀತಿ ಮಾಡಿಕೊಳ್ಳಿ, ಇಲ್ಲ ನಾವು ಮನುಷ್ಯರಾಗಿ ಹೋಗೋಣ, ಆ ಋಣಬಾಕಿಯನ್ನು ತೀರಿಸೋಣ, ಅವರ ಕಷ್ಟದ ಹೋಗಿ ನಾವು ಭಾಗಿಯಾಗೋಣ, ಅವರ ಸುಖಿಯಾಗಿ ಬದುಕಬೇಕೆನ್ನುವಂಥ ಆಸೆ ಇಟ್ಕೊಂಡಾಗ ನಮ್ಮ ಮಾನವೀಯತೆಯನ್ನು ನಾವು ಉಳಿಸ್ಕೊಳ್ತಿದ್ದೇವೆ. ಅಷ್ಟೇ ಅಲ್ಲ, ಮನುಷ್ಯ ತಾನೊಬ್ಬನೇ ಬದುಕುವುದೆಂದರೆ ಅದು ರಾಕ್ಷಸ ಗುಣ, ಅದು ತಾಮಸ ಗುಣ. ತನ್ನೊಂದಿಗೆ ಇತರರು ಬದುಕಲಿರುವಂತಹದ್ದು ಮನುಷ್ಯನಿಗೆ ಅದು ರಾಜಸ ಗುಣ.
ಎಲ್ಲರೂ ಬದುಕಬೇಕು ಅನ್ನುವಂತಹದ್ದು ಸಾತ್ವಿಕ ಗುಣ. ಈ ಗುಣತ್ರಯಗಳನ್ನು ಮೊದಲನೇ ಎರಡು ಬಿಟ್ಟು ಬಿಡಬೇಕು, ಕೊನೆಯ ಗುಣವನ್ನು ನಾವು ಸಾತ್ವಿಕ ಗುಣವನ್ನು ಇಟ್ಕೊಳ್ಬೇಕು. ಅದರ ಮೂಲಕವಾಗಿ ನನ್ನೊಂದಿಗೆ ನನ್ನ ತಂದೆ ತಾಯಿ ಬಂಧು ಬಳಗ ಸಮಾಜ ದೇಶ ಎಲ್ಲ ಹಿತವನ್ನು ಕಾಪಾಡಬೇಕು. ಬರೀ ಹಣ ಮುಖ್ಯವಲ್ಲ, ಹಣಕ್ಕೆ ನಾವು ಬೇಕು ಆದರೆ ಅದು ನಮ್ಮ ಬದುಕಿಗೆ ಮಾತ್ರ. ಬದುಕು ಹಸನಾಗಬೇಕಾಗಿದ್ದರೆ ನಾವು ನೀವು ನಮ್ಮ ಮಾತಾ ಪಿತರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಇಂಥ ಮನೋಭಾವನೆ ಬೆಳೆಸ್ಕೊಳ್ಳೋಣ. ಸರ್ವರಿಗೂ ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಬಸವಲಿಂಗಾಯ ನಮಃ.